ಬಟ್ಟೆ ಎಲ್ಲಕ್ಕೆಲ್ಲ ಹೊಡೆದಾಕ್ತಿರ್ಕೊಂಡ್ರ ನಮ್ ದೇಶದ ಸಲಹೆ ಮಾಡಾಕತ್ತಿ. ಯಾರು ನಾನು ಈ ಯಾರು ಈ ವಿಜಯನಗರ ಸಲುವಾಗಿ ಎರಡು ಸಲಹೆ ಮಾಡ್ಲಾಕತ್ತೆಲ್ಲ ನಮ್ಮ ಸಲಹೆ ನನ್ನ ಮನೆಯ ಸಲಹೆ ನಾ ಮಾಡ್ಲಾಕತ್ತೀನಿ. ಇದನ್ನ ಪ್ರತಿಯೊಬ್ಬ ಕಾರ್ಯಕರ್ತ ತಿಳ್ಕೋಬೇಕಾಗಿ. ಈಗ ನಾವ್ ಮಾಡ್ಲಾಕತ್ತಿ ತೋ ಇದೇನೊಂದು ಯತ್ನ ಇದೆ. ಇವತ್ತು ಸುರಕ್ಷತೆ ಇದೆ ನಮ್ಮ ದೇಶ. ಅಯೋಧ್ಯೆ ರಾಮ ಮಂದಿರ ಯಾರು ವಿಚಾರ ಮಾಡಿದ್ರೆ ಆಗ್ತದತ್ತೆ. ಕಾಶ್ಮೀರ 375 ಇದು ಯಾರು ತೆಗೆದ ಸಾಧ್ಯತೆ ಐತೆ? ಏನಂತ ಹೇಳಿ ಬಿಟ್ಟೆಲ್ಲ ಮಾತಾಡ್ತಾರೆ ಕೆಲವು ಮಂದಿ. ಇವತ್ತು ಮೀಸಲಾತಿ ಇರಲಿಲ್ಲ ಆರ್ಟಿಕಲ್ 377. ಇವತ್ತು SC ST ಜನ ಅಂದವರಿಗೆ MP MLA ಗ್ರಾಮ ಪಂಚಾಯತಿ ಮುನ್ಸಿಪಾಲ್ಟಿ ಜಮ್ಮು ಕಾಶ್ಮೀರನಾಗ ಇವತ್ತು ರಿಸರ್ವೇಷನ್ ಬಂತು. ಅದು ಕಾರಣ ನರೇಂದ್ರ ಮೋದಿ ಅಮಿತ್ ಶಾ. ನಾವೆಲ್ಲ ಹೋರಾಟ ಮಾಡಿ ಕಾಶ್ಮೀರಕ್ಕೆ ಹೋಗಿ ನಾ ಅಯೋಧ್ಯೆ ಕಾರ್ಸೇವಾಗ ಈಗ ಬೋರ್ಡ್ ರೋಡ್ ಹಚ್ಕೊಂಡ್ರೆ ನಾನು ಕಾರ್ಯ ಸೇವಕ ನಾವು ಒರಿಜಿನಲ್ ಅದನ್ನ ಕೆಡುವುದು. ನಾವು ಮುಂದೆ ನಿಂತು ನೋಡೋದಾರೀ ನಮ್ಮನ್ನೆಲ್ಲ ಹೊಡೆದು ಲಕ್ನೋಕ್ಕೆ ರೇಡಿಯೋದಾಗ ಹಾಕಿ ಕಳಿಸು. ನಾ December 6 ಅಲ್ಲೇ ಇದ್ದೆ. ಇಲ್ಲಿ ಜಾಪಕ್ಕೆ ಎರಡು ದಿವಸ ಬಿಟ್ಟು ಬಂದರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ವೈಕೊಂಡಿಸಿದ್ರು. ನಾನು ಅವತ್ತೇ ಹೊಸ DC ಬಂದಿದ್ರು ಮದನ್ ಗೋಪಾಲ್. ಅವತ್ತೇ ಬಂದು ಜಾಯ್ನ್ ಆಗಿದ್ರು. ಅವ್ರು ಏನಂದ್ರೆ ಗೊತ್ತದ ಮದನ್ ಗೋಪಾಲ್ ಅವ್ರ ಪಾಪ ಇವತ್ತು ನಾನು ನೆನೆಸ್ತೇನೆ. ಕಾಂಗ್ರ್ಯಾಚುಲೇಷನ್ ಅಂತ ಹೇಳಿದ್ರು. ಒಳ್ಳೆ ಕೆಲಸಕ್ಕೆ ಹೋಗಿದ್ರು, ಪವಿತ್ರ ಕೆಲಸಕ್ಕೆ ಹೋಗಿರುತ್ತ. ನಾವೆಲ್ಲ ಅಯೋಧ್ಯೆಗೆ ಹೋದವ್ರು. ನಮ್ಮವ್ರು DJD KJD ನಾಲ್ಕು ಎನ್ಕೌಂಟರ್ ಮಾಡಿದ್ರೆ ಇವತ್ತು ನಾನು ಕಾರ್ಯಸೇವಕ ಅಂತ ಹೇಳಿದ ಪರಿಸ್ಥಿತಿ ಭಾರತ ನಮ್ಮ ರಾಜ್ಯದಾಗ ಬರ್ತಿರಲಿಲ್ಲ. ಅದಕ್ಕೆ ಇವೆಲ್ಲ ಏನಾಗ್ಯಾವ ಆಗ್ಯಾವ. ನಮ್ಮ ಮುಂದೆ ಇರುವುದು ಒಂದೇ ಗುರಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲೇಬೇಕು. ಆಗದೇ ಇದ್ರೆ ನಮ್ಮ ಕುಟುಂಬನೇ ಉಳಿದಿಲ್ಲ. ನಿಮ್ಗೆ ಉಳ್ಕಿದ್ರೆ ಕುಟುಂಬ ಬಗ್ಗೆ ನಾನು ಮಾತಾಡೋದು ನನ್ನ ಸ್ವಂತ. ನಾವೇನು ಸುರಕ್ಷಿತ ಇಲ್ಲ. ಈಗೇ ಇಟ್ಟು ಹಾರಾಡ್ತಾರೆ. ನೀ ರಾಹುಲ್ ಗಾಂಧಿ ಅರೆ ಹುಚ್ಚನಂತವ್ರಿಗೂ ಪ್ರಧಾನಮಂತ್ರಿ ಆದ ನಮ್ಮ ದೇಶದ ಪರಿಸ್ಥಿತಿಯನ್ನು ನಾವೇನು ಅದು ಅರೆ ಹುಚ್ಚೋದು ಯಾವಾಗ ಇದ್ರ ಏನು ಹೋಗಿ ಅಡುಗೆ ಮಾಡ್ತಾನೆ ಒಮ್ಮೆ ಪಟಾಕಿ ಬಂಗಾರ ತೆಗಿತೀನತ್ತಾನ ಇಂಥವನ್ನ ಮಾಡಿಬಿಟ್ರೆ ಬಸವನಗೌಡ ಏನೋ ಅಧ್ಯಕ್ಷ ಆಗಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಮಂತ್ರಿ ಆಗಲಿಕ್ಕೆ ದೇಶ ಮತ್ತು ನಮ್ಮ ಜನ ಬಲಿ ಕೊಡಕ್ಕೆ ನಾಟೆ ಆಗುತ್ತೆ. ನನಗೇನೋ ಆಗಲಿ ಅಂತಂದ್ರೆ ನಾ ಏನು ಹೋಗಿ ನಿಮ್ಮನೆ ಅಮಿತ್ ಶಾ ಅವರಿಗೆ ನಟರಿಗೆ ನಾ ಏನು ಡಿಮಾಂಡ್ ಇಟ್ಟಿಲ್ಲ. ನಾನು ಅಧ್ಯಕ್ಷ ಮಾಡಲಿಲ್ಲ, ನಾನು ವಿರೋಧ ಪಕ್ಷ ನಾಯಕ ಮಾಡಲಿಲ್ಲ. ನಾನು ಏನು ಕೆಪಾಸಿಟಿ ಅನ್ನೋದು ಮೊನ್ನೆ ಬೆಳಗಾವಿ ದಿವಸದಿಂದ ನೀವೆಲ್ಲ ನೋಡಿದ್ದೀವಿ. ನಾನೇನು ಯಾರು ಅಡ್ಜಸ್ಟ್ಮೆಂಟ್ ಇಲ್ಲ. ನೇರವಾಗಿನೇ ಫೈಟ್ ಮಾಡಿದಾಗ ಯಾರು ಬೆಳಗಾವಿ ದಿವಸ ಅಂತ ನಾವೇ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಅದಾರ ಅನ್ನೋದು ಎಲ್ಲ ನಿಮ್ಗೆ ಗುರ್ತೈತಿ. ಮಾತಾಡಕ್ಕೆ ಬರೋದು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ ರೀ, ನಿಮಗಲ್ಲ ಅಂತ ಹಿಂಗೆ ಭಾಷಣ ಹೊಡೆದ್ರೆ ಸನ್ಮಾನ್ಯ ಶ್ರೀ ಅನ್ಕೋತ ಕೂತ್ರೆ ಅಡ್ಜಸ್ಟ್ಮೆಂಟ್ ಅಲ್ಲ ಮತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.